ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ ಸಾವಿರ ಜ್ಯೋತಿ ಕೆಂಡ ಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ ಶಿಗ್ಗಾವಿಯ ರಾಜೇಂದ್ರ ಕುವರ ಕಾಶಮ್ಮ ರಾಣಿಯ ಮಡಿಲ ಕೆಂಡ ಗಣ್ಣ ಪ್ರವರ ಉತ್ತರ ನಾಡಿನ ಶಿಗ್ಗಾವಿಯ ರಾಜೇಂದ್ರ ಕುವರ ಕಾಶಮ್ಮ ರಾಣಿಯ ಮಡಿಲ ಕೆಂಡ ಗಣ್ಣ ಪ್ರವರ ಮೂರು ಸೋದರರೊಡನೆ ಮುದ್ದಾಗಿ ಬೆಳೆಯುತ್ತಿರಲು ಶಿಗ್ಗಾವಿ ರಾಜದ ಮೇಲೆ ದಾಳಿ ನಡೆಯಿತಾಗ ಸಾವಿರ ಜ್ಯೋತಿ ಕೆಂಡ ಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳಿ ನಿಮಗೆ ಮೋಡ ಕವಿದು ಸಿದ್ಧರಾಗಿ ನಿಲ್ಲಲು ಗುಡುಗುಡು ಗುಡುಗಿತು ದೇಶದ ಕಹಳೆ ದಡದಡ ನರಿಯಿತು ರಕ್ತದ ಕೋಡಿ ಬಾಲಕ ಸ್ವಾಮಿ ನೊಂದು ನಿಂತಿರಲು ದೇಶವು ಬೇಡ ರಾಜ್ಯವು ಬೇಡ ಎಲ್ಲ ಬಿಟ್ಟು ನಡೆದ ಕುಲವನು ಕೊಂದ ಪಾಪಿಗೆ ಶಾಪ ಬಿತ್ತು ನಡೆದ ಸಾವಿರ ಜ್ಯೋತಿ ಕೆಂಡ ಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ ತಂದೆ ತಾಯಿ ತಮ್ಮಂದಿರನ್ನು ಕೊಂದ ಖಂಡೇರಾಯನು ಹಾವು ಕಡಿದು ಸಾಯಲಿ. ನವಾಬನ ರಾಜ್ಯ ಮರಾಠರ ಪಾಲಾಗಿ ಅವನು ಅವರೊಂದಿಗೆ ಹೋರಾಡಿ ಸಾಯಲಿ. ಹತ್ತು ವರ್ಷದ ಬಾಲಕ ಸ್ವಾಮಿ ಊರ ಬಿಟ್ಟು ನಡೆದ ಬೇಲಿ ಮಠದಿ ಉಳಿದು ಶಿವಯೋಗ ಪಥವ ಕಲಿತ ಹತ್ತು ವರ್ಷದ ಬಾಲಕ ಸ್ವಾಮಿ ಊರ ಬಿಟ್ಟು ನಡೆದ ಬೇಲಿ ಮಠದಿ ಉಳಿದು ಶಿವಯೋಗ ಪಥವ ಕಲಿತ ತಲಕಾಡಿನಲ್ಲಿ ಮಠವ ಸ್ಥಾಪಿಸಿ ಘಟ ಸರ್ಪವನೇ ಮಣಿಸಿದರು ಮಹದೇವನ ಕರೆಯಂತೆ ನಂಜನ ಗೂಡಿಗೆ ನಡೆದರು ಸಾವಿರ ಜ್ಯೋತಿ ಕೆಂಡ ಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ ನಂಜುಂಡನ ಗುಡಿಗೆ ನಡೆದರು ಪಾದುಕೆಯನ್ನು ಮೆಟ್ಟಿ ಗುಡಿಯ ಅರ್ಚಕನು ಬೈದು ಬಾಗಿಲು ಹೊಚ್ಚಿದನು ಮಧ್ಯಾಹ್ನವಾಗುತ್ತ ಅರ್ಚಕನು ಬಾಗಿಲು ತೆರೆದನು ನೋಡಿದರಲ್ಲಿ ಘಟ ಸರ್ಪವು ಹೆಡೆಯನ್ನು ಬಿಚ್ಚಿ ನೋಡಿದರಲ್ಲಿ ಘಟ ಸರ್ಪವು ಹೆಡೆಯನ್ನು ಬಿಚ್ಚಿ ಯಾರನ್ನು ಕೂಡದೆ ಬುಸುಗುಡುತ್ತ ಕಾರಿತಾಗ ಜ್ವಾಲೆ ಹೆದರಿ ಓಡಿದ ಅರ್ಚಕನು ಮೈಸೂರು ರಾಜರ ಬಳಿಗೆ ಸಾವಿರ ಜ್ಯೋತಿ ಕೆಂಡ ಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ
ಕರುಣ ಸ್ವಾಮಿಗೆ ನಮಿಸಿ ನಿಂತರು, ಕ್ಷಮಿಸಿ ಗುರುವೆ ನಮಗೆ. ಕೃಷ್ಣರಾಜರು ಓಡಿ ಬಂದರು ದೇಗುಲದ ಬಳಿಗೆ, ಕರುಣ ಸ್ವಾಮಿಗೆ ನಮಿಸಿ ನಿಂತರು, ಕ್ಷಮಿಸಿ ಗುರುವೆ ನಮಗೆ. ಕೆಂಡಗಣ್ಣರು ಪೂಜೆ ಪಡೆದರು, ಭಕ್ತ ವೃಂದವು ಬೆಳೆಯಿತು, ಸಹಿಸಲಾಗದ ಕೆಲವರು ಅರಸರ ಕಿವಿಯನ್ನು ಹಿಂಡಿದರು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ, ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಕೆಂಡಗಣ್ಣ ಸ್ವಾಮಿ ಅಗ್ನಿ ದಿವ್ಯಕ್ಕೆ ಕುಳಿತಿರಲು, ಧಗಧಗ ದುರಿಯಿತು ಬೆಂಕಿ ಎಣ್ಣೆಯ ಜ್ವಾಲೆ, ನಿಗಿ ನಿಗಿ ಹೊಳೆಯಿತು ಕೆಂಡದ ಕೆಂಪನೆ ಕಿಡಿಯು, ಭಕ್ತ ಜನರು ಕಣ್ಣೀರಿನಲ್ಲಿ ನಿಂತಿರಲು. ಅಗ್ನಿ ದಿವ್ಯವ ಗೆದ್ದು ಸ್ವಾಮಿ ಎದ್ದು ಬಂದರಾಗ, ನೋಡುತ್ತ ನಿಂತ ಜನಕ್ಕೆ ಎಂಥ ಮಹಿಮಯೋಗ. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ, ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಸತ್ಯವ ಸಾರಿ ಕೆಂಡಗಣ್ಣರು ರಾಜನ ಪದವಿ ಏರಿದರು, ಮೂರು ಮುಕ್ಕಾಲುಗಳಿಗೆ ದಾನ ದತ್ತಿಯ ಬಿಡಿಸಿದರು. ಸತ್ಯವ ಸಾರಿ ಕೆಂಡಗಣ್ಣರು ರಾಜನ ಪದವಿ ಏರಿದರು, ಮೂರು ಮುಕ್ಕಾಲುಗಳಿಗೆ ದಾನ ದತ್ತಿಯ ಬಿಡಿಸಿದರು. ಪದವಿ ಆಸೆಗೆ ಮನಸ್ಸು ನೊಂದಿತು ಆತ್ಮಶೋಧಕ್ಕೆ ನಡೆದರು, ಕುಟ್ಟುವಾಡಿಯ ನೆಲೆಯನ್ನು ಹುಡುಕುತ್ತಾ ಸ್ವಾಮಿ ಬಂದರು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ, ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಶರಣ ದಂಪತಿ ಮಗನಾಗಿ ದನಗಾಗಿಯಾಗಿ ತಿರುಗಿದರು, ಚೆನ್ನಮ್ಮನ ಮನೆ ದೈವವಾಗಿ ಕರುಣೆಯ ತೋರಿದರು. ಶರಣ ದಂಪತಿ ಮಗನಾಗಿ ದನಗಾಗಿಯಾಗಿ ತಿರುಗಿದರು, ಚೆನ್ನಮ್ಮನ ಮನೆ ದೈವವಾಗಿ ಕರುಣೆಯ ತೋರಿದರು. ಮನಸ್ಸು ಮಾಗಿತು ಕದಳಿಯ ಬನದಿ ಯೋಗ ನಿದ್ರೆಯಲ್ಲಿ ಮಲಗಲು, ಪ್ರಾಣಿಗ ಸುಬ್ಬ ಶೆಟ್ಟಿಯ ನೋಡಿದ ಕರುಳಿನ ಸತ್ಯ ಸಾರಲು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ, ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ. ಕೆಂಡಗಣ್ಣರು ಕದಳಿಯ ಬನದಿ ತೋಡಿದ ಬಾವಿಗೆ ಇಳಿದರು, ಹನ್ನೆರಡು ದಿನ ಯೋಗ ನಿದ್ರೆಯಲ್ಲಿ ಲೋಕಕ್ಕಾಗಿ ಕುಳಿತರು. ಹದಿಮೂರನೇ ದಿನ ಆರಿತು ಓಂಕಾರ ಜ್ಯೋತಿ, ಸಾರಿತು ಅಲ್ಲಿ ಶಿವಯೋಗದ ಕೀರ್ತಿ, ಸಾರಿತು ಅಲ್ಲಿ ಶಿವಯೋಗದ ಕೀರ್ತಿ. ಮಾದಳ್ಳಿ ಮಠದ ಸ್ವಾಮಿಗಳು ಸ್ವಾಮಿಯ ಗದ್ದಿಗೆ ಮಾಡಿದರು, ಪುಣ್ಯ ಯೋಗದ ಸಮಯದಲ್ಲಿ ಗದ್ದಿಗೆ ಕ್ಷೇತ್ರದಿ ನೆಲೆಸಿದರು. ಸಾವಿರ ಜ್ಯೋತಿ ಕೆಂಡಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ, ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೆ.
ಸಾವಿರ ಜ್ಯೋತಿ ಕೆಂಡ ಗಣ್ಣ ಸ್ವಾಮಿ ಬಂದರಯ್ಯ ಧರೆಗೆ ಯೋಗಿ ಗುರುವು ನೆಲೆಸಿ ನಿಂತ ಕಥೆಯ ಹೇಳುವೆ ನಿಮಗೇ.